ಇವತ್ತು ಭಾರತೀಯರಿಗೆಲ್ಲ ಪುಣ್ಯ ದಿನ. ಏಕೆಂತಂದರೆ ಅಯೋಧ್ಯೆ ನಗರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಲು ಶ್ರದ್ಧಾಭಕ್ತಿಯಿಂದ ಜರುಗ್ತಾ ಇದೆ. ಅದರ ಪ್ರಯುಕ್ತ ವಿಜಯಪುರದ ಗಣೇಶ್ ನಗರದಲ್ಲಿರುವಂಥ ಹನುಮಾನ್ ಮಂದಿರದಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಕುರಿತು ಮಾತನಾಡಲು ನಮ್ಮೊಂದಿಗೆ SS ಬೊಮ್ಮನಹಳ್ಳಿ ಅವರು ಇದ್ದಾರೆ, ಬನ್ನಿ ಮಾತಾಡಿಸೋಣ. ಸರ್ ನಮಸ್ಕಾರ ಸರ್. ಇವತ್ತು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಲು ಅದ್ಧೂರಿಯಾಗಿ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಸರ್, ನಮಗೆಲ್ಲ ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. 500 ವರ್ಷಗಳ ಒಂದು ಹೋರಾಟದಲ್ಲಿ ಮೂಲ ಸ್ಥಾನ ಅಯೋಧ್ಯೆಯಲ್ಲಿ ಇವತ್ತಿನ ದಿವಸ ಮತ್ತೆ ಪುನಃಸ್ಥಾಪನೆ ನಡೆದಿದೆ. ಬಾಲರಾಮನ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆದಿದೆ. ಅದರ ಅಂಗವಾಗಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಈ ದೇವಸ್ಥಾನಗಳಲ್ಲಿ ಒಂದು ಪೂಜೆ ಸಮಾರಂಭಗಳು ನಡೀತಾ ಇದೆ. ಯಾಕಂದರೆ ಎಲ್ಲರಿಗೂ ಹೋಗಲಿಕ್ಕೆ ಅಲ್ಲಿ ಅವಕಾಶ ಇಲ್ಲದರಿಂದ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ದೇವಸ್ಥಾನಗಳಲ್ಲಿ ಈ ಒಂದು ಅದ್ಧೂರಿಯ ಕಾರ್ಯಕ್ರಮವನ್ನು ನಾವೆಲ್ಲ ಭಾಳ ಹೆಮ್ಮೆಯಿಂದ ಆಚರಣೆ ಮಾಡ್ತಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ನಿನ್ನೆಯಿಂದನೂ ನಾವು ಎಲ್ಲ ತಯಾರಿ ಮಾಡಿಕೊಂಡು ಒಂದು 100,000 ಸ್ವಾಹ ರಾಮನ ಒಂದು ಜಪ ನಡೀತಕ್ಕಂಥ ಒಂದು ಕಾರ್ಯಕ್ರಮ. 5 ಅಗ್ನಿಹುಂಡಗಳಲ್ಲಿ ಸುಮಾರು 50 ಜನ ನಾವು ಹೋಮದಲ್ಲಿ ಪಾಲ್ಗೊಂಡು ಉಳಿದಂತೆ ಎಲ್ಲ ಹೆಣ್ಮಕ್ಕಳು ಸಾರ್ವಜನಿಕರು ಎಲ್ಲರೂ ಪಾಲ್ಗೊಂಡಿದ್ದು. ಇಲ್ಲಿ ಯಾವುದೇ ಜಾತಿ ಮತ ಭೇದ ಯಾವುದೂ ಇಲ್ಲದೇ ಎಲ್ಲರೂ ಸರ್ವಜನಾಂಗವನ್ನು ಒಳಗೊಂಡು ಈ ಕಾರ್ಯಕ್ರಮದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಎಲ್ಲರಿಗೆ ಸ್ವಾಗತ ಮಾಡ್ಕೊಂಡ್ಬಿಟ್ಟಿವಿ. ಇದು ಒಂದು ವಿಶೇಷ, ಯಾಕಂದ್ರೆ ಕೆಲವು ಕಡೆ ಬೇರೆ ಅವರಷ್ಟೇ ಮಾಡ್ತಿರ್ತಾರೆ, ಆದರೆ ಇಲ್ಲಿ ಮಾತ್ರ ನಾವು ವಿಶೇಷವಾಗಿ ಎಲ್ಲರನ್ನ ಆಹ್ವಾನ ಮಾಡ್ಕೊಂಡಿವಿ, ಎಲ್ಲರನ್ನ ಅಲ್ಲಿ ತೊಡಗಿಸಿಬಿಟ್ಟಿವಿ. ಒಂದು 100,000 ಒಂದು ಏನು ಶ್ರೀರಾಮ್ ಜೈ ರಾಮ್ ಜೈ ಜಾರಾಮ್ ಅಂತಕ್ಕಂಥ ಒಂದು ಮಂತ್ರ ಪಠಣದೊಂದಿಗೆ ಬರೀ ನಮ್ಮ ರಾಮಭಕ್ತಿ ಅಲ್ಲ, ಇದರಲ್ಲಿ ರಾಷ್ಟ್ರಭಕ್ತಿನೂ ನಮ್ಮಲ್ಲಿ ತುಂಬಿಕೊಂಡಿದೆ ಸರ್. ಇವತ್ತು ವಿಶೇಷ ಅಂತ ಹೇಳ್ತಾರೆ, ರಾಮಭಕ್ತಿ ಜೊತೆ ರಾಷ್ಟ್ರಭಕ್ತಿ ಅದೆಲ್ಲರಲ್ಲಿ ಪುಳಕಿತ ಆಗಿದ್ಬಿಟ್ಟಿದ್ದಾರೆ. ಇವತ್ತಿನ ದಿವಸ ಇಡೀ ಇನ್ನು ಸಾಯಂಕಾಲ ಮತ್ತೆ ದೀಪೋತ್ಸವ, ಮನೆ ಮನೆಗಳಲ್ಲಿ ದೀಪ ಬೆಳತಕ್ಕಂಥ ಕಾರ್ಯಕ್ರಮವೂ ಸಹಿತ ನಾವೆಲ್ಲರಿಗೂ ತಿಳಿಸಿದ್ದೀವಿ. ಸರ್ವರು ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಆ ಮಂತ್ರಾಕ್ಷತೆಯನ್ನು ಇಟ್ಟು ಪೂಜೆ ಮಾಡಿ ದೀಪೋತ್ಸವ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಈ ದೇವಸ್ಥಾನದಲ್ಲಿಯೂ ಎಲ್ಲ ಇವತ್ತು ದೀಪೋತ್ಸವ ಕಾರ್ಯಕ್ರಮ ಸಾಯಂಕಾಲ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ? ಇವತ್ತು ನಾವು ಅಲ್ಲಿ ಮಲ್ಲಯ್ಯನ ಗುಡಿಯಿಂದ ರಾಮನ ಮೂರ್ತಿಯನ್ನು ನಮ್ಮ ಒಂದು ಭಜನಾ ಮಂಡಳಿ ಮತ್ತು ಬೆಳ್ಳಿ ಪದೊಂದಿಗೆ ಆ ಪಲ್ಲಕ್ಕಿಯ ಜೊತೆಗೆ ಒಂದು ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಬಂದು ಅಂದರೆ ಮುಂಜಾನೆ 6 ಗಂಟೆಗೆ ನಾವೆಲ್ಲ ಶುಚಿರ್ಭೂತರಾಗಿ ಬಂದು ಅವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಒಂದು 1/2 ಗಂಟೆಯಲ್ಲಿ ಬಂದು ರಾಮನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ ನಂತರ ಈ ಹೋಮದ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಈ ಹೊತ್ತಿನ ತನಕ ನಡೆಸ್ಕೊಂಡು ಬಂದೀವಿ. ಸರ್, ನಮ್ಮ ಪ್ರೇಕ್ಷಕ ಈ ಕಾರ್ಯಕ್ರಮ ಈ ಒಂದು ಹೋಮ ಹವನಗಳ ಪೂಜಾ ಪುನಸ್ಕಾರಗಳ ಅದರ ಮಹತ್ವ ಏನಿದೆ ಸರ್, ತಿಳಿಸ್ಕೊಡಿ. ಸರ್, ಒಂದು ಸ್ವಲ್ಪ ಎಲ್ಲ ನಮ್ಮಲ್ಲಿ ಶಾಂತಿ ಸಮಾಧಾನ ಸೌಹಾರ್ದತೆ ಆಮೇಲೆ ಕೆಲವೊಂದು ದುಷ್ಟ ಗುಣಗಳನ್ನು ಎಲ್ಲ ಅಳಿತಕ್ಕಂಥದ್ದು ಈ ಒಂದು ಹೋಮ ದುಷ್ಟ ಶಕ್ತಿಗಳನ್ನು ಅಳಿತು ಶಾಂತಿಯನ್ನು ನಮ್ಮಲ್ಲಿ ಸಿಗಬೇಕಷ್ಟೇ. ಇಡೀ ದೇಶದಲ್ಲಿ ಶಾಂತಿ ಲಭಿಸಬೇಕು, ಎಲ್ಲರೂ ಸೌಹಾರ್ದತೆಯಿಂದ ಬಾಳಬೇಕು, ಅದರ ಅಂಗವಾಗಿ ಈ ಹೋಮವನ್ನು ಇದು ಮಾಡಿದ್ವಿ. ಅದರಿಂದ ಸುತ್ತಮುತ್ತಲು ಎಲ್ಲಿ ತನಕ ಇದು ಪರಿಸರಿಸ್ತದೋ ಅಲ್ಲಿ ತನಕ ಎಲ್ಲ ಒಂದು ದುಷ್ಟ ಶಕ್ತಿಗಳ ನಾಶಿಯಾಗಿ ಒಳ್ಳೆಯ ಒಂದು ಸಮಾಧಾನದಿಂದ ನಾವೆಲ್ಲರೂ ಒಂದುಗೂಡಿ ನಾವೆಲ್ಲರೂ ಒಂದೇ ಇರತಕ್ಕಂಥ ಭಾವನೆ, ಭಾರತ ಮಾತೆಯ ಮಕ್ಕಳು ನಾವೆಲ್ಲ ಅಂತಕ್ಕಂಥ ಭಾವನೆ ಮೂಡ್ತದೆ ಇದರಿಂದ. ಸರ್, ಶ್ರೀರಾಮನಿಗೆ ತಾರಕ ಯಜ್ಞ ಕುಂಡ ಯಾಕೆ ವಶಿಷ್ಟೈತೆ? ಅದು ನಮ್ಮ ಆಚಾರ್ಯವರು ಸ್ವಲ್ಪ ಅದ್ರ ಬಗ್ಗೆ ವಿಶೇಷವಾಗಿ ಅನ್ನ ಸಂತರ್ಪಣೆ ಮತ್ತು ತುಪ್ಪದಿಂದ ಮಾಡಿದ್ದಾರೆ, ಆವತಿ ಮಾಡಿದ್ದಾರೆ. ಅದು ಶ್ರೀರಾಮನ ವಿಶಿಷ್ಟ ಪೂಜೆ ಆತಂದ್ರೆ ಹಾಗೂ ನಮ್ಮ ಗುರುಗಳು ಹಮ್ಮಿಕೊಂಡಿದ್ರು, ಅವ್ರಿಗೆ ನಾವು ಎಲ್ಲರೂ ಜೊತೆಗೂಡಿ ಅವ್ರಿಗೆ ಸಹಾಯ ಮಾಡಿದ್ದೀವಿ. ಇದು ನಮ್ಮ ಗುರುರಾಜ ಆಚಾರ್ಯರ ನೇತೃತ್ವದಲ್ಲಿ ನಡೆದಿದ್ದಾರೆ. ಸುಮಾರು ಒಂದು 25 ಜನ ಅವರು ಋತ್ವಿಕರು ಎಲ್ಲ ಇಲ್ಲಿ ಪಾಲ್ಗೊಂಡಿದ್ದಾರೆ. ಉಳಿದಂತೆ ನಾವೆಲ್ಲ ಸಾಮಾನ್ಯವಾಗಿ ಇಲ್ಲಿ ಬಡಾವಣೆ ಮತ್ತು ನೆರೆಯ ಬಡಾವಣೆ ಜನರು ಸಹಿತ ಇಲ್ಲಿ ಬಂದು ಎಲ್ಲ ಪಾಲ್ಗೊಂಡಿದ್ದಾರೆ, ಜನಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. ಹೀಗಾಗಿ ಅದು ಭಾಳ ಅದ್ಭುತವಾಗಿ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮ ಶಾಂತಿಯುತವಾಗಿ ನಡೆದಿದೆ, ಇಲ್ಲ ಯಾವುದೂ ಅದು ಗೊಂದಲ ಸೃಷ್ಟಿಯಾಗಿಲ್ಲ. ಎಲ್ಲಕ್ಕೂ ನಮ್ಮ ನರೇಂದ್ರ ಮೋದಿಯವರ ಹೆಮ್ಮೆಯ ಕಾರಣ ವಿಷಯ, ನಮ್ಮ ದೇಶದ ಹೆಮ್ಮೆಯ ವಿಷಯ ಕಾರಣ ನಮ್ಮ ನರೇಂದ್ರ ಮೋದಿಯವರ ಬೆನ್ನಿಗೆ ನಾವು ಇದ್ದೇವೆ ಅಂತ ಹೇಳ್ಕೊತಾ ನಾವು ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದೀವಿ. ಗುರುರಾಜ ಆಚಾರ್ಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದಾರೆ. ಗುರುರಾಜ ಆಚಾರ್ಯವರು ನಮ್ಮೊಂದಿಗಿದ್ದಾರೆ, ಅದರ ಬಗ್ಗೆ ತಿಳಿಸ್ಕೊಡ್ತಾರೆ. ಸರ್, ಮೊದಲನೇದಾಗಿ ಬಾಲರಾಮ ಪ್ರತಿಷ್ಠಾಪನಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ವಿಗ್ರಹ ಕಾರ್ಯಕ್ರಮ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಶ್ರೀರಾಮಚಂದ್ರ ದೇವರ ಸುಮಾರು 8 ವರ್ಷದ ಮೂರ್ತಿಯ ರೂಪ, 6 ವರ್ಷದಿಂದ 8 ವರ್ಷದ
ಮೂರ್ತಿಯ ರೂಪ, ಬಾಲರಾಮನ ರೂಪ ನೋಡ್ರಿ. ಇಂಥ ಸಂದರ್ಭದಲ್ಲಿ ಬಹಳಷ್ಟು ಗಾಯನಗಳು, ದಾಸರ ಪದಗಳು ಇವೆಲ್ಲ ನೆನಪಿಗೆ ಬರ್ತದೆ. ಒಂದಲ್ಲ ಎರಡಲ್ಲ, ಟುಮಕ ಚಲತ ರಾಮಚಂದ್ರ ಬಾಜೆ ಪೈಂಜಣಿ ಅಂತ ತುಳಸಿದಾಸರು ಆಡ್ತಾರೆ. ರಾಮದೇವರ ವರ್ಣನ ಎಷ್ಟು ಮಾಡಿದರೂ ಕಡಿಮೆ. ಅಂಥ ಒಂದು ರಾಮದೇವರ ಭಕ್ತಿಯನ್ನು ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆಯ ಆಗುವ ಮೂಲಕ ನೋಡ್ರಿ, 500 ವರ್ಷದ ಇತಿಹಾಸ, ಅನೇಕ ಜನ ಆಳಿದರು, ದಬ್ಬಾಳಿಕೆಗಳಾದವು, ದಾಳಿಗಳಾದವು, ನಂತರ ಬ್ರಿಟಿಷರ ಆಳಿದರು, ಇದೆಲ್ಲ ಆದರೂ ರಾಮದೇವರು ಅಯೋಧ್ಯೆ ಏನಿದೆ ಅದು ಅಭೇದ್ಯವಾಗಿದೆ. ಅಲ್ಲಿ ನಿರಂತರವಾಗಿ ನಿತ್ಯವಾಗಿ ರಾಮನ ನೆಲೆ ಇದೆ. ರಾಮನ ಆ ಸನ್ನಿಧಾನದಲ್ಲಿ ಪುನಃ ಪ್ರತಿಷ್ಠಾಪನೆಯಾಗುವಂತಹ ಈ ಸಂದರ್ಭ ನಮಗೆಲ್ಲರಿಗೂ ಸಂತೋಷ ತಂದಿದೆ. ಆದ ಕಾರಣ ನಾವು ಬಾಲರಾಮನನ್ನು, ಬಾಲಕನಾಗಿರ್ತಕ್ಕಂಥ ಮುದ್ದು ಮುದ್ದಾಗಿರ್ತಕ್ಕಂಥ ರಾಮದೇವರನ್ನು ಸ್ಮರಣೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಮಕ್ಕಳಲ್ಲಿ ಯಾವ ರೀತಿಯ ಮಂದಹಾಸ, ಒಂದು ಸಂತೋಷದ ಭಾವನೆ ಇರ್ತದೆ, ದೇಶದಾದ್ಯಂತ ಎಲ್ಲ ಕಡೆ ಎಲ್ಲ ಜಾತಿ ಮತ ಎಲ್ಲರಲ್ಲಿಯೂ ಸಂತೋಷ ಉಂಟಾಗಲಿ, ರಾಮರಾಜ್ಯ ಕಣ್ಣಿಗೆ ಬರುವ ಹಾಗೆ ಆಗಲಿ ಅಂಥೇಳಿ ಆ ರಾಮನಲ್ಲಿ ಮತ್ತೊಮ್ಮೆ ಶ್ರೀರಾಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಹರೇ ನಮಃ ಶ್ರೀಕೃಷ್ಣ. ಸರ್, ಅಲ್ಲಿ ಕಾರ್ಯಕ್ರಮದ ಪ್ರಯುಕ್ತ ಇಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಸರ್? ಇಂಥ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಏನಿದೆ, ರಾಮದೇವರ ಪ್ರತಿಷ್ಠಾಪನೆ ಏನಿದೆ, ಇದೊಂದು ಅಪೂರ್ವ ಕಾಲ, ಪರ್ವಕಾಲ ಅಂತ ಹೇಳ್ಬೋದು. ನಮಗೆಲ್ಲ ಹಬ್ಬದ ವಾತಾವರಣ, ಆ ಕಾರಣಕ್ಕಾಗಿ ನಾವು ಬಿಜಾಪುರದ ಶ್ರೀ ಸಾಕ್ಷಿ ಹನುಮಾನ ಮಂದಿರ, ಇಲ್ಲಿ ನಾವು 100,00,000 ಶ್ರೀರಾಮದೇವರ ತಾರಕ ಮಂತ್ರ ಶ್ರೀರಾಮ ಜಯರಾಮ ಜಯ ಜಯರಾಮ, ಈ ಮಂತ್ರ ಆಸೇತು ಹಿಮಾಚಲ, ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಮೋದಿಜಿಯವರು ಸಹಿತ ಹೇಳಿದಂಥ ಮಂತ್ರ ಇದು. ಅದೇ ಅಲ್ಲ, ಎಲ್ಲ ಅನೇಕ ಶ್ರೇಷ್ಠ ಮಂತ್ರ ಸಂತ ಮಹಂತರೆಲ್ಲ, ಪೇಜಾವರ ವಿಶ್ವ ಪ್ರಸನ್ನ ತೀರ್ಥರು ಹೇಳಿದ್ದು, ನಮ್ಮ ಗುರುಗಳಾಗಿರ್ತಕ್ಕಂಥ ಸತ್ಯಾತ್ಮ ತೀರ್ಥರು ಹೇಳಿದಂಥ ಮಂತ್ರ ಇದು. ಈ ಗುರುಗಳ ಎಲ್ಲ ಗುರುಗಳ ಆಜ್ಞೆಯ ಮೇರೆಗೆ, ಅಂಥ ಅವರ ಒಂದು ಉಪದೇಶದ ಮೇರೆಗೆ ನಾವು ಇವತ್ತಿನ ದಿವಸ 100,00,000 ರಾಮ ತಾರಕ ಮಂತ್ರ ಹೋಮವನ್ನು ಮಾಡಿದ್ದೇವೆ. ಅದೇ ರೀತಿ ಶ್ರೀರಾಮ ಜ್ಯೋತಿ ಅಂತೇನಿದೆ, ದೀಪೋತ್ಸವಕ್ಕಾಗಿ ರಂಗೋಲಿ ಅದನ್ನೆಲ್ಲ ಹಾಕಿ ರಾಮದೇವರ ಸಾವಿರಾರು ದೀಪಗಳನ್ನು ಹಚ್ಚುವ ಪ್ರಯತ್ನದಲ್ಲಿ ನಾವಿದ್ದೀವಿ. ಈ ದೀಪ ಜ್ಞಾನ ಜ್ಯೋತಿ ಯಾವಾಗಲೂ ಇರಲಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಹರೇ ನಮಃ ಶ್ರೀಕೃಷ್ಣ. ಶ್ರೀರಾಮ ತಾರಕ ಯಜ್ಞದ ಮಹತ್ವ ಏನು ಸರ್? ತಾರಕ ಅಂದ್ರೆ ರಾಮದೇವರಿಗೆ ಒಂದು ಹೆಸರಿದೆ, ಕಷ್ಟ ಸಹಿಸುವ ಶಕ್ತಿ ಅಂತ, ಅದಕ್ಕೆ ತಿತಿಕ್ಷ ಅಂತ ಕರೀತಾರೆ. ಆ ಗುಣಕ್ಕೆ ತಿತಿಕ್ಷ, ದಾನ ಮಾಡೋದಕ್ಕೆ ದಾನ ಮಾಡೋ ಗುಣ, ಹಾಗೆ ತಿತಿಕ್ಷ ಅಂತ ಕರೀತಾರೆ. ಈ ಮಂತ್ರ ರಾಮ ತಾರಕ ಮಂತ್ರವನ್ನು ಹೇಳುವುದರಿಂದ ಮನುಷ್ಯನಲ್ಲಿ ಕಷ್ಟ ಸಹಿಸುವಂತಹ ಶಕ್ತಿ ಬರ್ತದೆ. ಒಂದು ಕಷ್ಟ ಕಾಲದಲ್ಲಿ ಶಾಂತ ಇರಬೇಕಂತೆ, ಹೆಂಗಿರಬೇಕು, ಶಾಂತವಾಗಿರಬೇಕು. ವಿಜಯ ನಿರೀಕ್ಷೆ ಅಂತಾರೆ, ವಿಜಯವನ್ನು ಪ್ರಾಪ್ತ ಆಗುವವರೆಗೂ ನಾವು ನಿರೀಕ್ಷಣೆ ಮಾಡಬೇಕಂತೆ, ಕಾಯಬೇಕಂತೆ. ಅಂತಹ ಕಾಯುವಂತಹ ಒಂದು ಗುಣವನ್ನು ಶ್ರೀರಾಮ ತಾರಕ ಮಂತ್ರ ಕೊಡ್ತದೆ. ಒಂದು ಕಷ್ಟ ಕಾಲದಲ್ಲಿ ನಾವು ಆ ಶುಭ ಸಂದರ್ಭ ಗಳಿಗೆಗಾಗಿ ನಾವು ಕಾಯಬೇಕಂತೆ. ಇವತ್ತಿನ ದಿವಸ 12:20 ಮುಹೂರ್ತ ಏನು ಕೊಟ್ಟಿದ್ದಾರೆ, ಅಂತಹ ಶುಭ ಗಳಿಗೆಗಾಗಿ ನಾವೆಲ್ಲ ನಿರೀಕ್ಷೆಯಲ್ಲಿದ್ದೇವೆ. ಅಂತಹ ಶುಭ ನಿರೀಕ್ಷಣಾ ಗುಣ ಏನಿದೆ, ತಾಳಿಕೊಳ್ಳುವಂತಹ ಶಕ್ತಿ, ಕಷ್ಟ ಸಹಿಸುವಂತಹ ಶಕ್ತಿ, ನಿರಂತರವಾಗಿ ದೇವರ ನಾಮಸ್ಮರಣೆ ಮಾಡುವಂತಹ ಶಕ್ತಿ ನಮಗೆ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತೆ ಯಾವ ವಿಶೇಷವಾದ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೀರಿ ಸರ್? ಸಾಯಂಕಾಲ ದೀಪೋತ್ಸವ ಮಾಡ್ತೇವೆ ರೀ. ಏನು ಇದು ನಮ್ದು ಭಾಗ್ಯ ಅನ್ಕೋಬೇಕು ನಾವು. ಇದು ನಮ್ದು ಆಚಾರ್ಯವ್ರ ಗುರು ಆಚಾರ್ಯ ಅದಾರಲ್ಲ, ಅವ್ರು ನಮಗೆ ಬಂದು ಭಾಗ್ಯ ಅನ್ನು ಕೊಟ್ಟಂಗಾಯ್ತು. ನಾವು ರಾಮ ಮಂದಿರ ನಮಸ್ಕಾರ ಮಾಡ್ತೇವೆ, ಕುಂದಿರ್ತೇವೆ ಅಷ್ಟೇ. ಇದು ಏನೈತಿ, ಇದು ನಮ್ದು ಸೌಭಾಗ್ಯ, ಅಯೋಧ್ಯೆನೇ ಇಲ್ಲಿ ಬಂದು ಇಳ್ದಂಗೆ ಆಗಿಬಿಟ್ಟಿತ್ತು ನಮ್ಗೆ, ಅಷ್ಟು ನಮ್ಗೆ ಅಂದ್ರೆ ಸಂತೋಷ ಆಗಿಬಿಟ್ಟಿತ್ತು. ಈಗ 500 ವರ್ಷ ಆದರೂ ನಮಗೆ ಇದನ್ನಾಗಿದ್ದಿಲ್ಲ ರಾಮ ಮಂದಿರದು, ಹೀಗಾಗಿ ನಮ್ಗೆ ಭಾಳ ಸಂತೋಷ ಆಗಿಬಿಟ್ಟಿತ್ತು. ಗಣೇಶ ನಗರಕ್ಕೆ ಅಯೋಧ್ಯೆ ಬಂದಂಗೆ ಆಗಿಬಿಟ್ಟಿದೆ, ಆಚಾರ ಗುರು ಆಚಾರದಿಂದ ನಮ್ಗೆ ಇದು ಭಾಗ್ಯ ಸಿಕ್ಕಿದೆ. ಗಣೇಶ ನಗರದಲ್ಲಿ ಹನುಮಾನ ಮಂದಿರದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳ ಬಗ್ಗೆ ಗುರುರಾಜ್ ಆಚಾರ್ಯ ಅವರು ಹಾಗೂ ಅದಕ್ಕೆ ಸಂಬಂಧಪಟ್ಟಿದ್ದ ಕಮಿಟಿ ಅಧ್ಯಕ್ಷರಾದ SS ಬೊಮ್ಮನಹಳ್ಳಿ ಅವರು ಇದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಐ ನ್ಯೂಸ್ ವಿಜಯಪುರ್, ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ಮಂಜು.